ಶ್ರೀಯುತ ಪ್ರಸಾದ ಅಬ್ಬಾಯಿನವರು. ಸನ್ಮಾನ್ಯ ಅಧ್ಯಕ್ಷರೇ, ಈ ಹುಬ್ಬಳ್ಳಿ ಧಾರವಾಡ ಮಧ್ಯದಲ್ಲಿ ಏನು ಭೈರಿದೇವರ ಕೊಪ್ಪ ಅನ್ನುವಂಥ ಊರಿದೆ, ಅಲ್ಲಿ ಬಹಳ ಪವಿತ್ರವಾದಂತಹ ಶ್ರೇಷ್ಠವಾದಂತಹ ಹಜರತ್ ಸೈಯದ್ ಮೊಹಮ್ಮದ್ ಖಾದ್ರಿಯವರ ಒಂದು ದರ್ಗಾ ಇದೆ. ಆ ದರ್ಗಾ ಕೇವಲ ಮುಸಲ್ಮಾನ್ ಬಾಂಧವರಷ್ಟೇ ಅಲ್ಲ, ಹಿಂದೂಗಳು ಕೂಡ, ಮುಸಲ್ಮಾನ್ ಬಾಂಧವರಿಗಿಂತ ಹೆಚ್ಚಾಗಿ ಹಿಂದೂ ಬಾಂಧವರು ಕೂಡ ನಡೆದುಕೊಳ್ಳುವಂತಹ ಬಹಳ ಪವಾಡ ಇರುವಂತಹ ಒಂದು ದರ್ಗಾ ಇದು. ಏಕಾಏಕಿ ನಿನ್ನೆ ರಾತ್ರಿ ಆ ದರ್ಗಾದ ಸುತ್ತಲೂ ಬ್ಯಾರಿಕೇಡಿಂಗ್ ಮಾಡಿ ಅಲ್ಲಿ 144 ಸೆಕ್ಷನ್ ಜಾರಿಗೆ ತಂದು ಯಾರಿಗೂ ಒಳಗೆ ಬಿಡಲಾರ್ದಂಗೆ ಮಾಧ್ಯಮದವ್ರಿಗೂ ಕೂಡ ಅಲ್ಲಿ ನಿರ್ಬಂಧ ವಿಧಿಸಿ ಏಕಾಏಕಿ ತೆರವುಗೊಳಿಸುವಂತ ಕೆಲಸ ಇವತ್ತು ಅಲ್ಲಿ ನಡೀತಾ ಇದೆ. ಸನ್ಮಾನ್ಯ ಅಧ್ಯಕ್ಷರೇ, ಈ ಹುಬ್ಬಳ್ಳಿ, ಶಾರ್ಟ್ ಆಗಿ ಹೇಳ್ತೀನಿ, ಹುಬ್ಬಳ್ಳಿ ಧಾರವಾಡ ಮಧ್ಯ 20 ಕಿಲೋಮೀಟರ್ ಸ್ಟ್ರೆಚ್ ಇದೆ. ಅಲ್ಲಿ ಆ ಏನು BRTS ಅನ್ನುವಂತ ಒಂದು ಪ್ರೊಜೆಕ್ಟ್ ಇದೆ. ಅಲ್ಲಿ ಸುಮಾರು 4 ಬಹಳ ಪವಿತ್ರವಾದಂತಹ ಶ್ರೇಷ್ಠವಾದಂತಹ ಧಾರ್ಮಿಕ ಕೇಂದ್ರಗಳು. ಅಲ್ಲಿ ಒಂದು ಶಿವಾನಂದ ಮಠ ಅಂತಿದೆ, ಸಿದ್ದಬಚ್ಚನ ಮಠ ಅಂತ ಒಂದಿದೆ, ಅದೇ ರೀತಿ ಮಹಾಲಿಂಗೇಶ್ವರ ಗುಡಿ ಅನ್ನುವಂಥದ್ದಿದೆ, ಅದೇ ರೀತಿ ಸೈಯದ್ ಮೆಹಮ್ಮದ್ ಶಾಹ ಖಾದ್ರಿ ಅವರ ದರ್ಗಾ ಕೂಡ ಇದೆ. ಈ ಹಿಂದೆ ನಾವ್ಯಾರು ಕೂಡ ಈ BRTS ಪ್ರೊಜೆಕ್ಟ್ ನಡೆಯುವಾಗ ಯಾರ ಭಾವನೆಗಳಿಗೂ ಕೂಡ, ಯಾವ ಧರ್ಮದ ಭಾವನೆಗಳಿಗೂ ಕೂಡ ಧಕ್ಕೆ ಬರಬಾರ್ದು. ಬಹುಶಃ ಈ ಗುಡಿ ಗುಂಡಾರ ಅಂದ ತಕ್ಷಣ ನಾವು ಬಹಳ ಎಮೋಷನಲಿ ಅಟ್ಯಾಚ್ಮೆಂಟ್ ಇರ್ತದೆ, ಅದಕ್ಕೆ ಯಾರಿಗೂ ಕೂಡ ಧಕ್ಕೆ ಬರಬಾರ್ದು ಅನ್ನುವಂಥ ವಿಚಾರ ಇಟ್ಕೊಂಡು ಅದನ್ನು ಉಳಿಸುವಂತಹ ಕೆಲಸ ಮಾಡಿ ಆ ಸ್ಟ್ರೆಚ್ಚನ್ನು ಕಂಪ್ಲೀಷನ್ ಮಾಡಿದ್ದೀವಿ. ಬಹುಶಃ ಅಲ್ಲಿ ಈ ಬಹಳ ಸರಳವಾಗಿ ನಮ್ಗೆ ಯಾರೂ ತೊಂದರೆ ಇಲ್ಲದಂಗೆ ಓಡಾಡ್ತಾ ಇದೀವಿ. ಕೆಲವು ಸ್ಟ್ರೆಚ್ ನಲ್ಲಿ ವಿಡ್ತ್, ಈ ಕಾರ್ಪೊರೇಷನ್ ತಗೊಂಡಾಗ ಅಲ್ಲಿ ವಿಡ್ತ್ 24 meters ಇದೆ. ಅದೇ ಅಂಬೇಡ್ಕರ್ ಸ್ಟ್ಯಾಚು ಹತ್ರ ತಗೊಂಡಾಗ ಅಲ್ಲಿ 26 meters ವಿಡ್ತ್ ಇದೆ. ಆದ್ರೆ ಈ ದರ್ಗಾ ಇದು ಇದ್ದಾಗ ಕೂಡ ನಾವೆಲ್ಲರೂ ಕೂಡ ಯಾರಿಗೂ ತೊಂದರೆ ಆಗ್ಬಾರ್ದು ಅನ್ನೋಂಥ ರೀತಿಯಲ್ಲಿ ಅದನ್ನೆಲ್ಲ ಕೂಡ ಆ ಸ್ಟ್ರೆಚ್ ಕಂಪ್ಲೀಷನ್ ಆದಾಗೂ ಕೂಡ ಇವತ್ತು ಅದನ್ನ ಎಲ್ಲೋ ಒಂದ್ ಕಡೆ ನಾವು ಈಗ ಬಹಳ ದಿನದಿಂದ ನೋಡ್ತಾ ಇದ್ವಿ. ಹಿಂದೆ ಯಾವುದು ಕೂಡ ಇಲ್ಲಿ ಗಲಭೆ ಇಲ್ಲಾರ್ದಂಗೆ ಶಾಂತಿಯಿಂದ ಬಹಳ ಹುಬ್ಬಳ್ಳಿ ಧಾರವಾಡ ತಣ್ಣಗಿದ್ವಿ. ಈಗ ಹೊಸದಾಗಿ ಹೊಸ ಹೊಸ ಎಲೆಕ್ಷನ್ ಬಂದಂಗೆಲ್ಲ ಹೊಸ ಹೊಸ ಇಶ್ಯೂಸ್ಗಳು ರೈಸ್ ಆಗ್ತಾವ. ಹೊಸದಾಗಿ ಇಶ್ಯೂಸ್ ಬರೋದ್ರಿಂದ ಸನ್ಮಾನ್ ಅಧ್ಯಕ್ಷರ ಸ್ವಲ್ಪ ಕೇಳ್ಬಿಡಿ, ಇದು ಆಗೋದ್ರಿಂದ ಯಾರೋ ಒಂದು ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಆಗುವಂಥ ರೀತಿಯಲ್ಲಿ ಮಾಡಿ ಅಶಾಂತಿಯನ್ನು ಕ್ರಿಯೇಟ್ ಮಾಡುವಂಥದ್ದು, ಶಾಂತಿಗೆ ಭಂಗ ತರುವಂಥ ಕೆಲಸ ಇದು ಆಗಬಾರ್ದು ಅನ್ನುವಂಥದ್ದು ನಮ್ಮ ಕಳಕಳಿ ವಿನಂತಿ. ಅದು ಏನಂದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಅಲ್ಲೇ ಓಡಾಡ್ತಾರೆ ದಿನ ಹುಬ್ಬಳ್ಳಿ ಧಾರವಾಡ, ಬಹುಶಃ ಅವ್ರಿಗೂ ಯಾವುದು ತೊಂದರೆ ಆಗ್ಲಿಕ್ಕಿಲ್ಲ, ಅವರು ಜಾತ್ಯತೀತ ವಿಚಾರಗಳಿಂದ ಇದ್ದಂಥವ್ರು. ಯಾಕೋ ಇವತ್ತು ಗೊತ್ತಿಲ್ಲ ಯಾರು ಒತ್ತಡಗಳಿಗೆ, ಅವರು ಹಿಂದೆ ಅವರ ತಂದೆಯವರ ಕಾನ್ಸ್ಟೆನ್ಸಿ ಕೂಡ ಆಗಿತ್ತು, ಅವರು ಜಾತ್ಯತೀತ ವಿಚಾರಗಳನ್ನು ಇಟ್ಕೊಂಡಂಥವ್ರು. ಬಹುಶಃ ಬೊಮ್ಮಾಯಿ ಸಾಹೇಬರಿಗೂ ಕೂಡ ಯಾವುದು ತೊಂದರೆ ಆಗ್ಲಿಕ್ಕಿಲ್ಲ ಓಡಾಡ್ಲಿಕ್ಕೆ. ಆದ್ರೆ ಇವತ್ತು ಅವ್ರಿಗೆ ಯಾವ ಒತ್ತಡ ಆಯ್ತೋ ಗೊತ್ತಿಲ್ಲ, ಯಾವ ಒತ್ತಡದ ಅಡಿಯಲ್ಲಿ ಇವತ್ತು ಅವರು ಸೂಚನೆ ನೀಡ್ತಾ ಇದಾರೋ ಗೊತ್ತಿಲ್ಲ. ಅದಕ್ಕೆ ದಯಮಾಡಿ ಜನರ ಭಾವನೆಗಳಿಗೆ ತಾವು ಅರ್ಥ ಮಾಡಿಕೊಂಡು ಅದಕ್ಕೊಂದು ಇತಿಹಾಸನೇ ಇದೆ. ಅದಕ್ಕೆ ಆ ತೊಂದರೆ ಆಗ್ಲಾರ್ದಂಗ, ಯಾವುದು ಶಾಂತಿ ಕದಡದಂಗ ನೀವು ಆ ಭಾಗದ ಮುಖ್ಯಮಂತ್ರಿಗಳಿಗೆ ಇದ್ದೀರಿ. ನಮ್ಗೆ ವಿಶೇಷ ಅಭಿಮಾನ ಇದೆ, ನೀವು ನಮ್ಮ ಮುಖ್ಯಮಂತ್ರಿಗಳು ಯಾವುದು ಯಾವ ಸಮಾಜಕ್ಕೂ ಕೂಡ ಅನ್ಯಾಯ ಆಗೋದಿಲ್ಲ ಅನ್ನುವಂಥದ್ದು ಒಂದು ನಮಗೆ ನಂಬಿಕೆ ಇದೆ. ಆದರೆ ಯಾವುದೇ ಒತ್ತಡಗಳಿಗೂ ಕೂಡ ನೀವು ಮಡಿಯದೆ ಅವ್ರನ್ನೆಲ್ಲ ಕೂಡಿಸ್ಕೊಂಡು ಚರ್ಚೆ ಮಾಡಿ ಯಾರಿಗೂ ಧಕ್ಕೆ ಆಗದ ರೀತಿಯಲ್ಲಿ ಅದನ್ನು ಬಗೆಹರಿಸುವಂಥ ಕೆಲಸ ನೀವು ಮಾಡಬೇಕು ಅನ್ನುವಂಥದ್ದು ಭಾಳ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ. ಯಾರ ಇದು ಎಲೆಕ್ಷನ್ ಮೂಮೆಂಟ್ನಲ್ಲೇ ಇಂಥ ಗಂಭೀರವಾದಂಥ ವಿಚಾರಗಳು, ಇಂಥ ಇಶ್ಯೂಸ್ಗಳು ಯಾಕೆ ರೈಸ್ ಆಗ್ತಾವ ಅನ್ನೋಂಥದ್ದು ನಾವೆಲ್ಲ ಜನರಿಗೂ ಕೂಡ ಅರ್ಥ ಆಗ್ತದೆ. ಅದಕ್ಕೆ ಇದು ಆಗ್ಬಾರ್ದು ಅನ್ನುವಂಥದ್ದು ನನ್ನ ಕಳಕಳಿಯ ವಿನಂತಿ. ಸರ್ಕಾರದ ವತಿಯಿಂದ ಪ್ಲೀಸ್. ಮಾನ್ಯ ಅಧ್ಯಕ್ಷರೇ, ಇದು ಹಜರತ್ ಸೈಯದ್ ಖಾದ್ರಿ ಮೊಹಮ್ಮದ್ ಶಾ ದರ್ಗಾ ಇದೆಯಲ್ಲ, ಬಹಳ ವರ್ಷಗಳಿಂದ ಇದ್ದಂಥ ದರ್ಗಾ ಇದೆ.
ನಾನು ಮುಖ್ಯಮಂತ್ರಿ ಆಗಿರುವಾಗಲೂ ಕೂಡ ಈ ವಿಷಯ ಬಂದಿತ್ತು. ನಾನು ಹೇಳಿದೆ, ದರ್ಗಾ ಇರ್ಬೋದು, ಗುಡಿ ಇರ್ಬೋದು, ಯಾವುದನ್ನು ಮುಟ್ಟಕ್ಕೆ ಹೋಗ್ಬಿಡಿ, ಬೇಕಾದರೆ ಅದರ ಎದುರುಗಡೆ ಜಾಗದಲ್ಲಿ ಅಕ್ವೈರ್ ಮಾಡ್ಕೊಂಡು ಸ್ವಲ್ಪ ರಸ್ತೆಗೆ ನಿಮ್ಗೆ ಅಗಲ ಮಾಡಬೇಕು ಅನ್ನೋದಾದರೆ ಮಾಡ್ಕೊಳ್ಳಿ, ಇದನ್ನು ಮಾತ್ರ ಬಿಟ್ಟುಬಿಡಿ ಅಂತ ಹೇಳಿದ್ದೆ ನಾನು. ಹಾಗಾಗಿ ಮಾಡಿರಲಿಲ್ಲ ನಾವು. ಈಗ ರಸ್ತೆ ಆಗ್ಬಿಟ್ಟದೆ, ಅಲ್ಲಿ ಬಿ ಆರ್ ಟಿ ಸಿ ರಸ್ತೆ ಆಗ್ಬಿಟ್ಟದೆ, ವಾಹನಗಳೆಲ್ಲ ಓಡಾಡ್ತಾ ಇದ್ದಾರೆ. ಬಟ್ ಈಗ ಇದ್ದಕ್ಕಿದ್ದಾಗಲೇ ಅದನ್ನು ತೆರವುಗೊಳಿಸ್ತಕ್ಕಂಥ ಆದೇಶ ಸರ್ಕಾರದಲ್ಲಿ ಏನಾಗಿದೆ, ಸ್ಟೇ ಕೊಟ್ಟಿದ್ದರು, ಸ್ಟೇ ತಗೊಂಡಿದ್ದರು, ಸ್ಟೇ ವೆಕೇಟ್ ಆಯಿತು. ಸ್ಟೇ ವೆಕೇಟ್ ಆದ ತಕ್ಷಣ ಸ್ವಾಧೀನ ತಗೋಬೇಕು, ಅದನ್ನು ತೆರವುಗೊಳಿಸ್ಬಿಡ್ಬೇಕು ಅಂತ ಏನಿಲ್ಲ. ಅವ್ರ ಜೊತೆ ಕರೆದು ಮಾತಾಡ್ಬೋದಾಗಿತ್ತು. ನೀವು ತೆರವುಗೊಳಿಸ್ಬೇಕು ಅನ್ನಾಗಿದ್ದರೆ ಅಲ್ಲಿ ಬೇರೆ ಗುಡಿಗಳು ಇದ್ದಾವೆ, ಶಿವಾನಂದ ಮಠ ಅಂತ ಇದೆ, ಉಣಕಲ್ ಸಿದ್ದಪ್ಪಜ್ಜರ ಮಠ ಅಂತ ಇದೆ, ಉಣಕಲ್ ಮಹಾಲಿಂಗೇಶ್ವರ ಗುಡಿಗಳಿದ್ದಾವೆ, ಹಿಂದೂ ದೇವಾಲಯಗಳು ಕೂಡ ಇದ್ದಾವೆ, ಮಠಗಳು ಕೂಡ ಇದ್ದಾವೆ, ಇದು ಕೂಡ ಈ ದರ್ಗಾನು ಕೂಡ ಇತ್ತು. ಈ ದರ್ಗಾ ಒಂದು ರೀತಿ ಸರ್ವಧರ್ಮ ಸಮನ್ವಯ ಇದ್ದಂಥ ದರ್ಗಾ. ಎಲ್ಲ ಜನರು ಕೂಡ, ಹಿಂದೂಗಳು, ಕ್ರಿಶ್ಚಿಯನ್ರು, ಮುಸಲ್ಮಾನರು ಎಲ್ಲರೂ ಕೂಡ ಹೋಗ್ತಿದ್ರು ದರ್ಗಕ್ಕೆ. ಅಂಥ ದರ್ಗನ ಈಗ ತೆಗೆದಾಕ್ಬಿಟ್ರೆ ಇದೇನಾಗುತ್ತೆ, ಜನರಿಗೆ ಎಮೋಷನಲ್ ಅಟ್ಯಾಚ್ಮೆಂಟ್ ಇರ್ತದೆ, ಇದೇ ಇದರಿಂದಲೇ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗ್ಬಿಡ್ತದೆ, ಇದು ದ್ವೇಷದ ರಾಜಕಾರಣಕ್ಕೆ ಎಡೆ ಮಾಡಿಕೊಡ್ತಕ್ಕಂಥದ್ದಕ್ಕಾಗ್ತದೆ. ಅದಕ್ಕೆ ನಾನು ನಿನ್ನೆ ಮುಖ್ಯಮಂತ್ರಿಗಳಿಗೂ ಕೂಡ ಮನವಿ ಮಾಡಿದ್ದೆ, ಇದು ತೆರವು ಮಾಡೋಕ್ಕೆ ಹೋಗ್ಬಿಡಿ ಅಂತ ಹೇಳಿದ್ದೆ. ಪೊಲೀಸ್ ಕಮಿಷನರ್ಗೂ ಕೂಡ ಹೇಳಿದ್ದೆ, ಅಲ್ಲಿ ಡಿ ಸಿಗೂ ಕೂಡ ಹೇಳಿದ್ದೆ. ಅವರು ಇಲ್ಲ, ಮುಖ್ಯಮಂತ್ರಿಗಳು ಸರ್ಕಾರದಿಂದ ಆದೇಶ ಬಂದ್ಬಿಟ್ಟಿದೆ, ನಾವೇನು ಮಾಡೋಕ್ಕಾಗಲ್ಲ, ತೆರವು ಮಾಡಬೇಕು ಅಂತ ಅವರು ಅಸಹಾಯಕತೆಯನ್ನು ಎಕ್ಸ್ಪ್ರೆಸ್ ಮಾಡಿದರು. ಆಮೇಲೆ ಮುಖ್ಯಮಂತ್ರಿಗಳಿಗೆ ನಾನು ಫೋನ್ ಮಾಡಿ ಹೇಳಿದೆ, ಮಾಡಬೇಡಿ, ಇದನ್ನು ಮಾಡೋಕ್ಕೆ ಹೋಗ್ಬೇಡಿ, ಇದರಿಂದ ಜನರಲ್ಲಿ ಅಶಾಂತಿ ನಿರ್ಮಾಣ ಆಗುತ್ತೆ, ಆ ಭಾಗದಲ್ಲಿ ಶಾಂತಿ ಸೌಹಾರ್ದತೆ ಇರತಕ್ಕಂಥ ಒಂದು ಪ್ರದೇಶದಲ್ಲಿ ಅಲ್ಲಿ ಉದ್ವಿಗ್ನ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿ ಅದರಿಂದ ಅಶಾಂತಿಯನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ಒಳ್ಳೆಯದಲ್ಲ, ಅದು ಮಾಡೋಕ್ಕೆ ಹೋಗ್ಬೇಡಿ ಅಂತ ಹೇಳಿದ್ದೆ. ಒಂದು ವೇಳೆ ಅವ್ರ ಜೊತೆ ಕರೆದು ಮಾತಾಡಿ ಈಗ ಒಡೆಯಕ್ಕೆ ಬೆಳಿಗ್ಗೆನೆ 6 ಗಂಟೆಗೇನೆ ಎಲ್ಲ ಪೊಲೀಸ್ನವ್ರು ಹಾಕಿ 144 ಸೆಕ್ಷನ್ ಎಲ್ಲ ಹಾಕಿ ಮಾಡಿಬಿಟ್ಟಿದ್ದಾರೆ. ದಿಸ್ ಇಸ್ ನಾಟ್ ಕರೆಕ್ಟ್. ಮತ್ತೆ ರಸ್ತೆಗೇನು ಅಡ್ಡ ಇಲ್ಲ. ಒಂದು ವೇಳೆ ನೀವು ರಸ್ತೆ ಅಗಲೀಕರಣ ಮಾಡಬೇಕು ಅಂತಂದರೆ ರಸ್ತೆನ ಎದುರುಗಡೆ ಜಾಗ ಅಕ್ವೈರ್ ಮಾಡ್ಕೊಳ್ಳಿ, ಮಾಡ್ಕೊಂಡು ಮಾಡಿ. ಈಗ ಇರ್ತಕ್ಕಂಥ ದರ್ಗನ, ಹಳೇ ದರ್ಗನ ಒಡಿಬೇಕಾದಂಥ ಅಗತ್ಯ ಏನಿದೆ? ನಾವು ಯಾವುದೇ ದೇವಸ್ಥಾನಗಳು ಒಡಿಬೇಕಾದ್ರೆ, ದರ್ಗಗಳು ಒಡಿಬೇಕಾದ್ರೆ ಅಟ್ಲೀಸ್ಟ್ ಅವ್ರನ್ನ ವಿಶ್ವಾಸಕರ ತಗೋಬೇಕಲ್ಲ. ವಿಶ್ವಾಸಕ್ಕೂ ತಗೊಂಡಿಲ್ಲ. ಅದರಿಂದ ನಾನು ಇದು, ನಾನು ಅದೇ ಹೇಳಿದೆ, ಇದು ಹುಬ್ಳಿ ಧಾರವಾಡದ ಮಧ್ಯೆ ಇರ್ತಕ್ಕಂಥದ್ದು. ನಾನು ಒಂದ್ಸರಿ ಇನ್ಸ್ಪೆಕ್ಟ್ ಮಾಡಿದ್ದೆ, ಹಿಂದೆ ಭಾಳ ಹಿಂದೆ ಇನ್ಸ್ಪೆಕ್ಟ್ ಮಾಡಿದ್ದೆ, ನಾನು ಮುಖ್ಯಮಂತ್ರಿಯಾಗಿರುವಾಗ ಇನ್ಸ್ಪೆಕ್ಟ್ ಮಾಡಿದ್ದೆ. ಆಗ ನನ್ನ ಬಳಿಯೂ ಬಂದಿತ್ತು, ಈ ದರ್ಗ ಒಡಿಲೇಬೇಕು ಅಂತ ಅಧಿಕಾರಿಗಳು ಹೇಳಿದ್ರು. ನಾನು ಹೇಳಿದೆ, ದರ್ಗ ಒಡೆಯಕ್ಕೆ ಹೋಗ್ಬಿಡಿಯಪ್ಪ, ಬೇಕಾದ್ರೆ ರೋಡ್ ಸ್ವಲ್ಪ ನೀವು ಸಾಲದೆ ಹೋದರೆ ಬೇರೆ ಮುಂದ್ಗಡೆ ಅಕ್ವೈರ್ ಮಾಡ್ಕೊಂಡು ಮಾಡ್ಕೊಳ್ಳಿ, ದರ್ಗ ಮಾತ್ರ ಮುಟ್ಟಕ್ಕೆ ಹೋಗ್ಬಿಡಿ, ಯಾವ ಗುಡಿನೂ ಕೂಡ ಮುಟ್ಟಕ್ಕೆ ಹೋಗ್ಬಿಡಿ ಅಂತ ಹೇಳಿದ್ದೆ. ಬಟ್ ಇದಕ್ಕಿದ್ದಾರೆ, ಇದನ್ನು ಮಾಡಿದ್ರೆ ಹೆಂಗೆ? ಅವ್ರು ಸ್ಟೇ ತಗೊಂಡಿದ್ರು. ಅಷ್ಟೇ ವೆಕೆಟ್ ಆದ ತಕ್ಷಣ ಮಾಡಬೇಕು ಅಂತ ಹೇಳಿದೆ. 14ನೇ ತಾರೀಕು ಏನೋ ಸ್ಟೇ ವೆಕೆಟ್ ಆಗಿರೋದು, 14ನೇ ತಾರೀಕು ಸ್ಟೇ ವೆಕೆಟ್ ಆಗಿದೆ. ಇಮಿಡಿಯೇಟ್ ಆಗಿ ಮಾಡಬೇಕು. ಕರೆದು ಮಾತಾಡ್ಬೋದಾಗಿತ್ತು ಅವ್ರ ಜೊತೆಯಲ್ಲಿ, ಸಂಬಂಧಪಟ್ಟವ್ರಿಗೆಲ್ಲ ಕರೆದು ಮಾತಾಡಿ ಅವನ್ನೆಲ್ಲ ವಿಶ್ವಾಸ ತಗೊಂಡು ಏನಾದ್ರು ಮಾಡಬೇಕಾಗಿತ್ತು. ನೀವು ಕ್ರಮ ತಗೋಬೇಕನ್ನಾಗಿದ್ದರೆ ಇದನ್ನೆಲ್ಲ ಮಾಡಿರತಕ್ಕಂಥದ್ದು ಸರಿಯಿಲ್ಲ. ಈಗಲೂ ಕೂಡ ಅವ್ರ ಜೊತೆ ಕರೆದು ಮಾತಾಡ್ತಕ್ಕಂಥದ್ದು ಒಳ್ಳೆಯದು. ಬಿಕಾಸ್ ನೀವು ಅಲ್ಲೇವರೇ, ಹುಬ್ಳಿಯವರು ನೀವು, ನಿಮ್ಮ ತಂದೆಯವ್ರ ಕಾನ್ಸ್ಟಿಟ್ಯೂಯನ್ಸಿ ಆಗಿತ್ತು ಅದು, ನಿಮ್ಮ ಜನರೇ, ನಿಮ್ಮ ಮತದಾರ ಆಗಿದ್ದಂಥವ್ರು ಆ ಭಾಗದಲ್ಲಿದ್ದವರು, ಅವರೆಲ್ಲ ನಿಮ್ಮ ಅಲ್ಲ, ಕರ್ನಾಟಕದ ಜನರೇ ನಮ್ಮ ಜನರು, ಅದು ಬೇರೆ ವಿಚಾರ. ಆದರೆ ನೀವು ಆ ಪ್ರದೇಶದಿಂದ ಬರ್ತಕ್ಕಂಥವ್ರು, ಅಲ್ಲಿ ವಾತಾವರಣ ಉದ್ವಿಗ್ನ ವಾತಾವರಣ ನಿರ್ಮಾಣ ಆದರೆ, ಅಶಾಂತಿ ಆದರೆ, ದ್ವೇಷದ ರಾಜಕಾರಣಕ್ಕೆ ಎಡೆ ಮಾಡಿಕೊಟ್ರೆ ಅದು ಕೆಟ್ಟದಾಗ್ತದೆ. ಅಲ್ಲಿ ದಯಮಾಡಿ ಅದನ್ನು ಮಾಡಿಕೊಡೋದು. ಈಗ ಏನಾದರೂ ಒಂದು ವೇಳೆ ನಿಲ್ಲಿಸಿ, ಅದನ್ನು ಅಷ್ಟಕ್ಕೆ ನಿಲ್ಲಿಸಿ, ಕರೆದು ಮಾತಾಡಿ ಅವ್ರ ಜೊತೆ, ಇಮಿಡಿಯೇಟ್ ಆಗಿ ಕೂಡಲೇ ಕರೆದು ಮಾತಾಡಬೇಕು. ಮಾನ್ಯ ಅಧ್ಯಕ್ಷರೇ, ನಾನು ಇದು ನಮ್ಮ ಹುಬ್ಬಳ್ಳಿ ಧಾರವಾಡ ನಡುವೆ ಇರುವಂತ ಬೈರಿದೇವರಕೊಪ್ಪದ ದರ್ಗಾ ಏನೈತಿ, ಈ ದರ್ಗಾ ಬಹಳ ಹಳೆಯ ಇತಿಹಾಸ ಏನಿಲ್ಲ, ಅದಕ್ಕೆ
ನಾವು ಚಿಕ್ಕವರಿದ್ದಾಗ ನಾವೆಲ್ಲ ನೋಡ್ತಿದ್ವಿ, ಅಲ್ಲಿ ಯಾರು ಇರ್ತಿದ್ದಿಲ್ಲ, ಒಂದು ಮಸೀದಿ ಒಂದು ಗೋರಿ ಟೈಪ್ ಇತ್ತು. ಅದಾದ್ಮೇಲೆ ದೊಡ್ಡದಾಕೊಂಡು ಹೋದ್ರು. ಯಾವಾಗ ನಮ್ಮ ಹುಬ್ಬಳ್ಳಿ ದಾವಣದ ನಡುವ ಬಿ ಆರ್ ಟಿ ಎಸ್ ರಸ್ತೆ ದೊಡ್ಡದಾಗಿ ಮಾಡಬೇಕಂತ ಮಾಡಿದ್ರು, ಆವಾಗ ಸರ್ಕಾರ, ಆಗಿನ ಕಾಂಗ್ರೆಸ್ ಸರ್ಕಾರ ಗುರುತಿಸ್ತು 13 ಗುಡಿಗಳನ್ನ, ಒಂದು ಚರ್ಚನ್ನ ಮತ್ತು ಈ ದರ್ಗಾವನ್ನ ತೆಗಿಬೇಕು ಅಂಥೇಳಿ. ಆವಾಗ 13 ಗುಡಿಗಳನ್ನು ಕೂಡ ತೆಗೆದ್ರು, ಚರ್ಚನ್ನು ಕೂಡ ತೆಗೆದ್ರು. ಈ ದರ್ಗಾ ತೆಗಿಯಕ್ಕೆ ಅವರು ದರ್ಗಾದ ಕಮಿಟಿ ಅವ್ರಿಗೇನು ಭಾಳ ತೊಂದರೆ ಇದ್ದಿದ್ದಿಲ್ಲ. ಅವ್ರು ನನ್ನ ಕಡೆಯೂ ಕೂಡ ಆ ಸಂದರ್ಭದಲ್ಲಿ ಬಂದಿದ್ದರು, ಆಯಿತು ಮತ್ತೆ ಎಲ್ಲ ಗುಡಿಗಳನ್ನು ತೆಗೆದಾರಂತಂದ್ರೆ ದರ್ಗಾನೂ ನಾವು ತಕ್ಕೊಂತೀವಿ ಅನ್ನುವಂಥ ಒಂದು ರೀತಿ ಮನಸ್ಥಿತಿ ಇತ್ತು. ನಮ್ಮ ಕಾಂಗ್ರೆಸ್ಸಿನ ಮಿತ್ರರು ಅನಾವಶ್ಯಕವಾಗಿ ಅವರಿಗೆ ಕೋರ್ಟಿಗೆ ಹೋಗುವಂಗೆ ಅವರಿಗೆ ಪ್ರೋತ್ಸಾಹ ಕೊಟ್ಟು ಅವರಿಗೆ ಕೋರ್ಟಿಗೆ ಹೋಗಿ ಅವರಿಗೆ ಬೆಲ್ಲ ಪ್ರೋತ್ಸಾಹ ಅದಕ್ಕೆ ಅನಾವಶ್ಯಕವಾಗಿ ಅವರಿಗೆ ಕೋರ್ಟಿಗೆ ಹೋಗಿ ಆ ಈ ಹೋಲ್ ವಿಷಯನ ಇದು ಮಾಡಿದ್ರು. ಇವತ್ತು ಹುಬ್ಬಳ್ಳಿ ದಾವಣದ ನಡುವ ಬಿ ಆರ್ ಟಿ ಎಸ್ ಬಸ್ಗಳು ಓಲೋ ಬಸ್ಗಳು ಭಾಳ ಹೈ ಸ್ಪೀಡ್ ದಲ್ಲಿ ಹೋಗ್ತಾವ, ಎಲ್ಲ ಕಡೆ ಡೆಡಿಕೇಟೆಡ್ ಕಾರಿಡಾರ್ ಮಾಡಿದ್ದಾರೆ. ಆದ್ರೆ ಆ ದರ್ಗಾ ಮುಂದೆ ಮಾತ್ರ ಕಾರಿಡಾರ್ ಮಾಡೋಕ್ಕಾಗಿಲ್ಲ, ಯಾಕಂದ್ರೆ ಅಡಿಷನಲ್ ಜಾಗ ಸಿಕ್ಕಿಲ್ಲ, ಎಕ್ಸ್ಟ್ರೀಮ್ಲಿ ಅನ್ಸೇಫ್ ಜಾಗ ಇದೆ ಅದು. ಹಾಗಾಗಿ ಅದು ರಸ್ತೆದಲ್ಲಿ ಬರುತ್ತಿರೋ ಕಾರಣಕ್ಕೆ ಇವತ್ತು ಕೋರ್ಟ್ ಕೂಡ ಅದನ್ನು ಸ್ಟೇಯನ್ನು ವಿಡ್ರಾ ಮಾಡೈತಿ. 13 ಗುಡಿಗಳಿಗೆ ಏನಾಗೈತಿ ಅದ ಇವತ್ತು ದರ್ಗಾಕ್ಕೂ ಕೂಡ ಆಗೈತಿ. ಇದರಲ್ಲಿ ಭಾಳ ನಾವು ಎಮೋಷ್ನಲ್ ಆಗಿ ಈ ವಿಷಯವನ್ನು ನೋಡುವಂಥದ್ದು ಅವಶ್ಯಕತೆ ಇಲ್ಲ. ಅವರು ತಮ್ಮ ವೋಟ್ ಬ್ಯಾಂಕ್ ರಾಜಕಾರಣ ಸಂಬಂಧ ಈ ಸ್ಟೇ ಕೊಟ್ಟಿದ್ದು ವೆಕೆಟ್ ಮಾಡಿದ್ದಾರೆ. ವೆಕೆಟ್ ಆದ್ಮೇಲೆ ಮತ್ತೇನು ನಿಮ್ ಪರ ಕೇಸ್ ಇಲ್ಲ? ಡಿಮಾಲಿಷ್ ಮಾಡಿ ಅಂತ ಆದೇಶ ಕೊಟ್ಟಿದ್ದಾರ? ಹೌದು, ಈಗ ಸ್ಟೇ ಆಡ್ರು ಅದು ವೆಕೆಟ್ ನೋಡಿ ನಿಮಗೆ ಬರಲಿಲ್ಲ ಭಾವನೆ ಅದೇನು ಒಂದು ದರ್ಗಾಕ್ಕಾಗೋ ಬರ್ತದೆ ದೇವಸ್ಥಾನ ಹೊಡೆದಾಕ್ಷಿದ್ರು ಹಾಗೇನು ಹಿಂದೂಗಳು ವಿರೋಧ ಮಾಡಲಿಲ್ಲ ಕೂಡ ನಾವು ಮಾತಾಡಿದ್ದೇವೆ ಈಗಲ್ಲಿ ಕೂಡ ಮಾತಾಡ ಯಾಕಂತ ಹೇಳಿದ್ರೆ ಧಾರ್ಮಿಕ ಕೇಂದ್ರಕ್ಕೆ ಅದರದ್ದು ಪಾವಿತ್ರತೆ ಒಂದು ಅಟ್ಯಾಚ್ಮೆಂಟ್ ಇರ್ತದೆ ಇಮೋಷನ್ ವಿಚಾರಗಳಿರ್ತದೆ ಸಮಸ್ಯೆ ಬಂದಾಗ ನಾವು ಉಂಟಾಗ ಅದ್ರ ರೀತಿಯಲ್ಲಿ ಬಗೆಹರಿಸಿಕೊಳ್ಳಿ ಅಂತ ಕೇಳುವ ವಿಚಾರ ಇರುವಂತದ್ದು ಅವತ್ತು ಮೈಸೂರಲ್ಲಿ ದೇವಸ್ಥಾನ ಹೊಡೆದಾಗ ನಾವು ಮಾತಾಡಿದ್ವಿ ನೀವು ಯಾರು ಮಾತಾಡಲ್ಲ ಈಗ ಕೂಡ ನಾವು ಮಾತಾಡಕ್ಕೆ ಅಧ್ಯಕ್ಷರ ಸಂಬಂಧ ಭಾವನಾತ್ಮಕ ವಿಚಾರ ಇರುವಾಗ ಅಟ್ಯಾಚ್ ಸೌಹಾರ್ದ ಬಗ್ಗೆ ಕೆಲಸ ಮಾಡಿ ಅಂತ ಹೇಳುವಂತದ್ದು ಅರವಿಂದ್ ಅರವಿಂದ್ ಅವ್ರು ಹೇಳ್ತಾ ಇದ್ರು ಅರವಿಂದ್ ಹೇಳ್ತಾ ಇದ್ರು ಸರ್ ಒಂದ್ ನಿಮಿಷ ಕುತ್ಕೊಳ್ಳಿ ಪ್ರಸಾದ್ ಅಂದ್ರ ನಾವು ತೆಗೀರಿ ಅಂತ ಹೇಳ್ತಾರ ಅವ್ರಿಗೇನು ಪ್ರಾಬ್ಲಮ್ ಇಲ್ಲ ಮಸೀದಿ ಇದ್ರೆ ತೆಗೀರಿ ಅಂತೇಳಿ ಅದೇನಾಗಿರ್ತದ ದಫನ್ ಮಾಡಿರ್ತಾರ ಅದು ಅವ್ರು ದಫನ್ ಮಾಡಿದ್ದು ಅದನ್ನ ತೆಗಿಬಾರ್ದು ಆ ಜಾಗ ತೆಗಿಬಾರ್ದು ಅನ್ನೋದು ಈಗ ನಾವು ಸಿದ್ದಪ್ಪ ಜನ ಗುಡಿ ಇದೆ ಅದನ್ನು ಕೂಡ ನಾವೆಲ್ಲ ಡಿಸ್ಟರ್ಬ್ ಮಾಡಬಾರ್ದು ಅನ್ನೋಂಥದ್ದೇ ಇದೆ ಅದನ್ನು ಕೂಡ ಯಾಕಂತಂದ್ರೆ ಅಲ್ಲಿ ಆ ಒಂದು ಸಮಾಧಿ ಆಗಿತ್ತು ಅಂತ ಪವಿತ್ರವಾದಂತ ಸ್ಥಳನ ಯಾರು ಅದನ್ನ ತೆಗೆಯೋದಿಲ್ಲ ಅಲ್ಲೇ ಪಕ್ಕದ ಭೈರಿ ದೇವರ ಇನ್ನೊಂದು ಮಠ ಇದೆ ಅಲ್ಲೂ ಕೂಡ ಜೀವನ ಸಂಬಂಧ ಆಗಿತ್ತು ಅದನ್ನ ಎಕ್ಸ್ಪಾನ್ಷನ್ ದಲ್ಲಿ ತೆಗೆದಿದ್ದಾರೆ ಅದನ್ನೇ ನಾವು ಅದನ್ನೇ ಅದನ್ನ ತೆಗಿಬೇಡ್ರಿ ತೆಗೆದಾರ ಅದನ್ನ ಆಲ್ರೆಡಿ ತೆಗೆದಾರ ಕಾಂಗ್ರೆಸ್ ಸರ್ಕಾರ ನಿಮ್ಮ ಸರ್ಕಾರ ಇದ್ದಾಗ ತೆಗೆದ್ರಿ ಶೂನ್ಯ ವೇಳೆಯಲ್ಲಿ ಚರ್ಚೆಗೆ ಅದನ್ನ ತೆಗೆದ್ರಿ ಇದನ್ನ ನಾವು ಎಲೆಕ್ಷನ್ ಇದು ಮಾಡ್ತಾ ಇಲ್ಲ ನೀವು ಎಲೆಕ್ಷನ್ ಬಂದ್ರೆ ಈಗ ಚರ್ಚೆ ಮಾಡೋಣ ಜೀವನ ಸಮಾಧಿ ಆದಂತ ಪ್ರಸಾದ್ ಈ ಕಡೆ ಮಾತಾಡಿ ಪ್ಲೀಸ್ ಸಭಾನಾಯಕರು ಮಾತಾಡ್ತಾ ಇದ್ದಾರೆ ಒಂದ್ ನಿಮಿಷ ಪ್ಲೀಸ್ ಪ್ರಸಾದ್ ಅವರು ಕುತ್ಕೊಳ್ಳಿ ಮಾನ್ಯ ಸಭಾಧ್ಯಕ್ಷರೇ ಹುಬ್ಬಳ್ಳಿ ಧಾರವಾಡದ ಮುಖ್ಯ ರಸ್ತೆಯಲ್ಲಿರುವಂತಹ ಈ ದರ್ಗಾ ಏನಿದೆ ಅದರ ಡೆಮೊಲೇಷನ್ ಬಗ್ಗೆ ಈಗಾಗಲೇ ಶೂನ್ಯ ವೇಳೆ ಪ್ರಸ್ತಾಪ ಮಾಡಿದ್ದಾರೆ ನಾನು ಅವ್ರು ಹೇಳಿದಂತೆ ಆ ಭಾಗದಿಂದ ಬಂದವನು
ಮೊದಲು ಇದ್ದಂಥ ರಸ್ತೆ ಓರಿಯೆಂಟೇಷನಲ್ಲಿ ಮಧ್ಯೆ ಇತ್ತು, ಮತ್ತು ನಾವು ಹುಬ್ಬಳ್ಳಿ ದಾಳಿ ನಡುವೆ ವಿಸ್ತರಣೆ ಮಾಡುವಾಗ ರಸ್ತೆ ಅವ್ರು ಹೇಳಿದಂಗೆ ರಸ್ತೆನೇ ಈ ಕಡೆ ಶಿಫ್ಟ್ ಮಾಡಿ ಸುಮಾರು 25 ವರ್ಷದಿಂದ ನಡೀತಾ ಇದೆ. ಯಾವಾಗ BMRTC ಮಾಡಿದಾಗ ಹಲವಾರು ಜಾಗಗಳನ್ನು ಅಕ್ವೈರ್ ಮಾಡಿದ್ದೆ, ಅಕ್ವೈರ್ ಮಾಡಿದ್ದಾರೆ. 8th ಲೈನ್ ಆದಮೇಲೆ ಅಕ್ವೈರ್ ಮಾಡಿದ್ದಾರೆ. ಭಾಳಷ್ಟು ವ್ಯಾಪಾರ ಮಾಡುವಂಥ ಶೋರೂಮ್ಸು ಮತ್ತು ಅಂಗಡಿಗಳು ಮನೆಗಳು, ಅಷ್ಟೇ ಅಲ್ಲ ನನ್ನ ಪ್ರಾಪರ್ಟಿನೂ ಕೂಡ ಅಕ್ವೈರ್ ಆಗಿದೆ. ನನ್ನ ಪ್ರಾಪರ್ಟಿ ಸುಮಾರು 19 ಗುಂಟೆ ಪ್ರೈಮ್ ಪ್ರಾಪರ್ಟಿ, ನಾನು ಅದಕ್ಕೆ ಬಿಟ್ಕೊಟ್ಟಿದ್ದೀನಿ. BMRTC ಅಕ್ವೈರ್ ಮಾಡಿದೆ, ಅಕ್ವೈರ್ ಮಾಡಿ ಇವತ್ತು ಬಹುತೇಕವಾಗಿ ಒಂದು 5 ಕೋಟಿ 6 ಕೋಟಿ ರೂಪಾಯಿ ಆಗುತ್ತೆ. ನನಗೆ 5 ಲಕ್ಷ ರೂಪಾಯಿ ಕಾಂಪನ್ಸೇಷನ್ ಮಾತ್ರ ಬಂದಿದೆ, ರಸ್ತೆ ಆಗಲಿ ಅಂಥೇಳಿ ನಾವು ಬಿಟ್ಕೊಟ್ಟಿರುವಂಥದ್ದು. ಇನ್ನು ಧಾರ್ಮಿಕ ಇದ್ರ ಬಗ್ಗೆ ಮಾನ್ಯ ಸಭಾಧ್ಯಕ್ಷರೇ, ಈ ಥರದ ಸಮಸ್ಯೆ ಇಡೀ ದೇಶದಲ್ಲಿದೆ. ದೇಶ ಬೆಳೆಯುವಾಗ, ಆರ್ಥಿಕತೆ ಬೆಳೆಯುವಾಗ ರಸ್ತೆಗಳಾಗ್ತವೆ, ಅದಕ್ಕಾಗಿ ಕಾನೂನು ಕೂಡ ಇದ್ದಾವೆ. ನ್ಯಾಷನಲ್ ಹೈವೇ ಪಕ್ಕದಲ್ಲಿ ಇರುವಂಥದ್ದನ್ನೆಲ್ಲ ತೆಗಿಬೇಕು, ಸಾಧ್ಯ ಇದ್ದರೆ ಅವನ್ನಗಳನ್ನು ಶಿಫ್ಟ್ ಮಾಡಬೇಕು, ಅನಿವಾರ್ಯ ಇದ್ದರೆ ಅದನ್ನು ತೆಗಿಬೇಕನ್ನುವಂಥದ್ದು ಕಾನೂನಿದೆ. ಆ ಪ್ರಕಾರ ಈ ಇದೊಂದು ಈ ಅಕ್ವಿಜಿಷನ್ನು ಸುಮಾರು 10-12 ವರ್ಷದಿಂದ ಕೂಡ ನಡೀತಾ ಇತ್ತು. ಆಮೇಲೆ ಮಧ್ಯದಲ್ಲಿ ಕೆಲವು ಕಡೆಯೆಲ್ಲ ತೆಗೆದು ಅಗಲಾದಂಥ ಸಂದರ್ಭದಲ್ಲಿ ಕೂಡ ಇಲ್ಲಿ ಅರವಿಂದರು ಹೇಳಂತೆ ಕಾರಿಡಾರ್ ಆಗದಿರೋದು ಕೂಡ ನಾವು ಗಮನಿಸಿದ್ದೇವೆ. ನಮ್ಮ ಉದ್ದೇಶ ಯಾರದೇ ಧಾರ್ಮಿಕ ಭಾವನೆಗಳಿಗೆ ನೋವು ಕೊಡುವಂಥದ್ದಲ್ಲ, ನಮಗೂ ಕೂಡ ಗೊತ್ತಿದೆ. ಆದರೆ ಇವತ್ತು ಕೋರ್ಟ್ ಆದೇಶವೂ ಕೂಡ ಇದೆ, ನಮ್ಮ ರಾಜ್ಯ ಸರ್ಕಾರದ ಆದೇಶವನ್ನು ಕೋರ್ಟ್ ಕೂಡ ಇವತ್ತು ಸ್ಟೇ ವೆಕೇಟ್ ಮಾಡಿದೆ. ಹೀಗಾಗಿ ಇವತ್ತು ನಮ್ಮ ಒಂದು ರಸ್ತೆ ಮಾಡುವಂಥ ಅನಿವಾರ್ಯತೆಗಾಗಿ ನಾವು ಮಾಡಿದ್ದೀವಿ. ಭಾಳ ವರ್ಷದಿಂದ ಅನಧಿಕೃತವಾದ ಜಾಗದಲ್ಲಿದ್ದರೂ ಕೂಡ ನಾವು ಮುಟ್ಟಕ್ಕೆ ಹೋಗಲಿಲ್ಲ, 25-30 ವರ್ಷ ಕೂಡ ಅದನ್ನು ಟಚ್ ಮಾಡೋಕ್ಕೆ ಹೋಗಿರಲಿಲ್ಲ. ಈ ಥರ ಹಲವಾರು ಇನ್ನಷ್ಟು ಹಲವಾರು ಹುಬ್ಬಳ್ಳಿಯಲ್ಲೇ ಇನ್ನು ಇದ್ದಾವೆ, ಇನ್ನೊಂದು 2-3 ಇದ್ದಾವೆ, ನನ್ನ ಕ್ಷೇತ್ರದಲ್ಲಿ ಕೂಡ ಒಂದಿದೆ. ನಾವು ಯಾವುದನ್ನು ಅವಸರ ಮಾಡಿ ತೆಗೆಯುವಂಥ ಕೆಲಸವನ್ನು ಮಾಡಿಲ್ಲ. ಆದರೆ ಯಾಕಂದರೆ ಅಲ್ಲಿ ಆ ಧಾರ್ಮಿಕ ಭಾವನೆ ಇದೆ ಅಂತ ನಮಗೂ ಕೂಡ ಅದು ಗೊತ್ತಿದೆ. ಇವತ್ತು ಈ BRTSಅಲ್ಲಿ 17 ಕಾರಿಡಾರ್ ಇದೆ, 11ಕ್ಕೆ ಈಗಾಗಲೇ ನಾವು ವೆಕೇಟ್ ಮಾಡಿ ಕೆಲಸ ಮಾಡ್ತಾಯಿದ್ದೇವೆ. ಮತ್ತು ನಾನು ಆಗಲೇ ಹೇಳಿದಂತೆ ಅಷ್ಟೇ ಇದನ್ನು ವೆಕೇಟ್ ಆಗಿದೆ. 6 ಬಾರಿ ಮಾತುಕತೆ ಆಗಿದ್ದಾವೆ, ಮಾತುಕತೆ ಆಗೇ ಇಲ್ಲ ಅಂತಲ್ಲ, ಅವ್ರನ್ನ ಕರೆದು ಮಾತನಾಡಿ 6 ಬಾರಿ ಆಗಿದೆ. ಅಲ್ಲಿ ಸ್ಥಳೀಯವಾಗಿರುವಂಥವ್ರದ್ದು ನಮಗೆ ಅದನ್ನು ಶಿಫ್ಟ್ ಮಾಡೋದಕ್ಕೆ ಅವಕಾಶ ಕೊಡಿ ಅಂತ ಅವ್ರು ಇರುವಂಥದ್ದು. ಇನ್ನು ಕೆಲವರು ಆ ಸ್ಥಳೀಯವಾಗಿ ಇಲ್ಲದೆ ಹೊರಗಡೆ ಇದ್ದವ್ರು ಕೆಲವು ಸ್ಟೇಟ್ಮೆಂಟ್ಗಳು ಕೊಡ್ತಾ ಇದ್ದಾರೆ. ನಿನ್ನೆ ನಾವು ವಿರೋಧ ಪಕ್ಷದ ನಾಯಕರು ನನಗೆ ಫೋನ್ ಮಾಡಿದ್ರು ರಾತ್ರಿ, ಅದಾದಮೇಲೆ ಅಧಿಕಾರಿಗಳು ಕೂಡ ಚರ್ಚೆ ಮಾಡಿದ್ದೀನಿ. ಅದೇ ರೀತಿ ಇವತ್ತು ಬೆಳಗ್ಗೆ ಅಧಿಕಾರಿಗಳು ಅವ್ರನ್ನೆಲ್ಲ ಕರೆಸಿ ಅವ್ರಿಗೆಲ್ಲ ಹೇಳಿ ಅವ್ರದ್ದೇನು ಗೋರಿಗಳಿದೆ ಅವುಗಳನ್ನು ಶಿಫ್ಟ್ ನಾವೇ ಶಿಫ್ಟ್ ಮಾಡ್ತೀವಿ ಅಂತ ಅವ್ರು ಹೇಳಿದ್ದಾರೆ. ಅದಕ್ಕೂ ಕೂಡ ಇವತ್ತು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅವ್ರಿಗೆ ಬಾರ್ಡ್ರನ್ನು ಮಾತ್ರ ತೆಗೆದ ಮೇಲೆ ಅವ್ರಿಗೆ ಗೋರಿಗಳನ್ನು ಶಿಫ್ಟ್ ಮಾಡೋಕ್ಕೆ ಅವ್ರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವ್ರು ಐಡೆಂಟಿಫೈನೂ ಮಾಡಿದ್ದಾರೆ ಎಲ್ಲಿ ಮಾಡಬೇಕು ಅಂತ. ಹೀಗಾಗಿ ಅವರ ಧಾರ್ಮಿಕ ವಿಧಿವಿಧಾನದ ಪ್ರಕಾರ ಅವುಗಳನ್ನು ಶಿಫ್ಟ್ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಮತ್ತು ಅಲ್ಲಿರುವಂಥ ಮುಖಂಡರು ಎಲ್ಲರೂ ನನ್ನ ಪರಿಚಯ ಇದ್ದವು, ನಾನು ಭಾಳ ಬೇಕಾದವರು ಇದ್ದಾರೆ. ನಾನು ಶುಕ್ರವಾರ ದಿವಸ ಹುಬ್ಬಳ್ಳಿಗೆ ಹೋಗ್ತಾ ಇದ್ದೇನೆ, ಹೋದ ತಕ್ಷಣವೇ ಅವ್ರನ್ನ ಕರೆಸಿ ಮಾತನಾಡಿ ಅವ್ರಿಗೆ ಏನೆಲ್ಲ ಸಹಕಾರ ಮಾಡಬೇಕು ನಮ್ಮ ಸರ್ಕಾರ ಮಾಡಿಕೊಡ್ತದೆ. ಉದ್ದೇಶ ಇಷ್ಟೇ, ಒಳ್ಳೆಯ ರಸ್ತೆ ಆಗಿದೆ, ಅದು ಪೂರ್ಣ ಆಗಬೇಕು. ಅದರ ಜೊತೆಗೆ ಅವ್ರಿಗೆ ಏನೆಲ್ಲ ಶಿಫ್ಟ್ ಮಾಡಿದ ಮೇಲೆ ಏನು ಅನುಕೂಲ ಬೇಕು ಏನಿಲ್ಲ ಅವುಗಳನ್ನು ಕೂಡ ನಾವು ಮಾಡಿಕೊಡ್ತೇವೆ. ಹಿಂದೆ ರಾಣೆಬೆನ್ನೂರು ತಾಲೂಕಿನ ಹಿಂಗಾದಾಗ ಸೌಹಾರ್ದತೆಯಿಂದ ಮುಗಿಸಿದೆ, ಅವರು ಕೂಡ ಒಪ್ಪಿಕೊಂಡು ಶಿಫ್ಟ್ ಮಾಡಿ ಮತ್ತು ಹೊಸದಾಗಿ ಕಟ್ಟಿಕೊಟ್ಟು ಅವರು ಕೂಡ ಸಹಾರ್ದತೆ ಮಾಡಿದ್ದಾರೆ. ಮಾತುಕತೆ ಮುಖಾಂತರ ಇದನ್ನು ಮುಂದಿನ ಕಾರ್ಯಾಚರಣೆ ಮಾತುಕತೆ ಮುಖಾಂತರ ಅವರು ಒಪ್ಪಿಸಿ ನಾವು ಮಾಡ್ತೀವಿ.